ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಈ ಆಡಳಿತ ಸಚಿವಾಲಯ ಇದರ ಅಡಿಯಲ್ಲಿ ಬರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಆ ಹುದ್ದೆಗಳ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ಮುಂದೆ ಬರಲಿರ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ ಅಂದರೆ ಸಿ ಎಸ್ ಜಿ ಅಂತ ಇದು ಕರ್ನಾಟಕ ಸರ್ಕಾರದ ಇ ಆಡಳಿತ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಖಾಲಿ ಇರ್ತಕ್ಕಂಥ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರ ಈ ರೀತಿಯಾಗಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಒಟ್ಟು ಮೂರು ಪೋಸ್ಟ್ ಇದೆ ಪ್ರಾಜೆಕ್ಟ್ ಲೀಡ್ ಎರಡು ಪೋಸ್ಟ್ ಇದೆ ಬಿಸ್ನೆಸ್ ಅನಾಲಿಸ್ಟ್ ನಾಲ್ಕು ಪೋಸ್ಟ್ ಇದೆ ಸೊಲ್ಯೂಷನ್ ಆರ್ಕಿಟೆಕ್ಟ್ ಎರಡು ಪೋಸ್ಟು ಸೀನಿಯರ್ ಸಾಫ್ಟ್ವೇರ್ ಎಂಜಿನಿಯರ್ ಒಟ್ಟು ಆರು ಹುದ್ದೆಗಳು ಇವೆ ಸಾಫ್ಟ್ವೇರ್ ಎಂಜಿನಿಯರ್ ನಲವತ್ತೆರಡು ಹುದ್ದೆಗಳು ಡೇಟಾಬೇಸ್ ಡಿಸೈನರ್ ಒಟ್ಟು ಐದು ಹುದ್ದೆಗಳಿವೆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ನಾಲ್ಕು ಹುದ್ದೆಗಳು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಎರಡು ಹುದ್ದೆಗಳು ಟೆಸ್ಟ್ ಲೀಡ್ ಎರಡು ಹುದ್ದೆಗಳು ಟೆಸ್ಟ್ ಎಂಜಿನಿಯರ್ ಐದು ಹುದ್ದೆಗಳು ಇದೆ ಹಾಗೆಯೇ ಆಪರೇಷನ್ಸ್ ಮ್ಯಾನೇಜರ್ ಒಟ್ಟು ನಾಲ್ಕು ಹುದ್ದೆಗಳು ಇವೆ ಆಸಕ್ತರು ತಮ್ಮ ಬಯೋಡೇಟಾವನ್ನು ಇಮೇಲ್ ಮುಖಾಂತರವಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಕರಿಯರ್ಸ್ ಡಾ ಕರಿಯರ್ಸ್ ಸಿ ಎಸ್ ಜಿ ಆಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ಇಮೇಲ್ ಐ ಡಿಗೆ ಕೊನೆಯ ದಿನಾಂಕದ ಒಳಗೆ ಅಂದರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಇಮೇಲ್ ಮುಖಾಂತರವಾಗಿ ಅರ್ಜಿಯನ್ನು ಕಳಿಸ್ಕೊಡತಕ್ಕದ್ದು ಅಂತೇಳಿ ಸೊ ಇದರ ವಿದ್ಯಾರ್ಥಿ ಮತ್ತು ಸೇವಾ ಅವಧಿಗೆ ಸಂಬಂಧಿಸಿದಂತೆ ಸಿ ಎಸ್ ಜಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಇದಕ್ಕೆ ಭೇಟಿಯನ್ನು ಕೊಡಬೇಕು ಈ ಒಂದು ಇದೊಂದು ವೆಬ್ಸೈಟ್ ವಿಳಾಸ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಆಸಕ್ತರಿರ್ತಕ್ಕಂಥವರು ಕೂಡಲೇ ಅರ್ಜಿಯನ್ನು ಇಮೇಲ್ ಮುಖಾಂತರವಾಗಿ ಸಲ್ಲಿಸಿ ಇದರ ಹೆಚ್ಚಿನ ಮಾಹಿತಿಗಾಗಿ ಸಿ ಎಸ್ ಜಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಉದ್ಯೋಗ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ನೋಟಿಫಿಕೇಷನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಆಗ್ತೇನೆ ಧನ್ಯವಾದ